ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಹ್ಯಾಪಿ ಲೈಫ್ ಟೈಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕಡಲೆ ಮತ್ತು ಹಲಸಿನಕಾಯಿ ಪಲ್ಯ ಮಾಡ್ತಾ ಇದ್ದೇನೆ. ಬನ್ನಿ, ಯಾವ ರೀತಿ ಪಲ್ಯ ಮಾಡೋದು ನೋಡುವ. ಹಲಸಿನಕಾಯಿ ಪಲ್ಯ ಮಾಡಲಿಕ್ಕೆ ಈಗ ಮಸಾಲವನ್ನು ಫ್ರೈ ಮಾಡುವ. ಮಸಾಲ ಹುರಿಲಿಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಫ್ಯಾನ್ ಅನ್ನು ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕುವ. ಇಲ್ಲಿ 8 ಒಣಮೆಣಸನ್ನು ಹಾಕಿದ್ದೇನೆ. 8 ಒಣಮೆಣಸನ್ನು ಹಾಕಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಮೆಣಸು ಫ್ರೈ ಆಗಿದೆ, ಇದನ್ನು ತೆಗೆಯುವ. ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ, 1/4 ಟೇಬಲ್ ಸ್ಪೂನ್ ಜೀರಿಗೆ. ಇದನ್ನೀಗ ಫ್ರೈ ಮಾಡುವ. ಇದು ಫ್ರೈ ಆಗಿದೆ, ಇದನ್ನು ತೆಗೆತಿದ್ದೇನೆ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಉರ್ದಿನ ಬೇಳೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಉರ್ದಿನ ಬೇಳೆದು ಕಲರ್ ಚೇಂಜ್ ಆಗ್ತಾ ಬಂತು. ಇದಕ್ಕೆ 4-5 ಎಸಳು ಬೆಳ್ಳುಳ್ಳಿ, 1/2 ಕಪ್ ಅಷ್ಟು ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ. ಕಾಯಿ ತುರಿ ಚೆನ್ನಾಗಿ ಫ್ರೈ ಆಗಬೇಕು. ಕಾಲ್ ಟೀಸ್ಪೂನ್ ಅಷ್ಟು ಅರಸಿನ ಪೌಡ್ರನ್ನು ಹಾಕುವ. ಅರಸಿನ ಪೌಡರ್ ಹಾಕಿ ಚೆನ್ನಾಗಿ ಕಾಯಿ ತುರಿಯನ್ನು ಮಿಕ್ಸ್ ಮಾಡುವ. ಈಗ ಕಾಯಿ ತುರಿ ಫ್ರೈ ಆಗಿದೆ, ಗ್ಯಾಸನ್ನು ಆಫ್ ಮಾಡುವ. ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕ್ತಿದ್ದೇನೆ. ಸ್ವಲ್ಪ ಹುಳಿ ಹಾಕ್ತಿದ್ದೇನೆ ಇದಕ್ಕೆ. ಮಸಾಲ ತಣ್ಣಗೆ ಆದಮೇಲೆ ಮಸಾಲವನ್ನು ಗ್ರೈಂಡ್ ಮಾಡುವ. ಈಗ ಹಲಸಿನಕಾಯಿಯನ್ನು ಕಟ್ ಮಾಡುವ. ಹಲಸಿನಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು, ಇಲ್ಲದಿದ್ದರೆ ಕಪ್ಪಾಗ್ತದೆ. ನಾನು ಈ ರೀತಿ ಹಲಸಿನಕಾಯಿದ್ದು ಸಿಪ್ಪೆ ತೆಗೀತಾ ಇದ್ದೇನೆ. ನಾನು ಇಲ್ಲಿ 1/2 ಹಲಸಿನಕಾಯಿ ತಗೊಂಡಿದ್ದೇನೆ. ಇದನ್ನೀಗ ಕಟ್ ಮಾಡು.
ಈ ರೀತಿ ಕಟ್ ಮಾಡಿ ಇದ್ರಿತ್ತು. ಇದೆಂತ ಗೂಂಜು ಹೇಳ್ತಾರೆ, ಇದನ್ನು ತೆಗಿತಾ ಇದ್ದೇನೆ. ಇದನ್ನು ಸಣ್ಣದಾಗಿ ಕಟ್ ಮಾಡ್ತೇನೆ. ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಡ್ತೇನೆ. ಈಗ ಉಳಿದ ಹಲಸಿನಕಾಯಿಯನ್ನು ಕಟ್ ಮಾಡುವ. ಹಲಸಿನಕಾಯಿ ಕಟ್ ಮಾಡಿ ಆಯಿತು. ಇದರಲ್ಲಿ ಮಾಯನ ಸ್ವಲ್ಪ ಕಮ್ಮಿ, ಇದರಲ್ಲಿ ಮಾಯನ ಅಷ್ಟಿಲ್ಲ. ಕೆಲವು ಹಲಸಿನಕಾಯಿಯಲ್ಲಿ ತುಂಬ ಮಾಯನ ಇರ್ತದೆ. ನಾನು ಕಡಲೆ ಮತ್ತು ಹಲಸಿನಕಾಯಿ ಪಲ್ಯ ಮಾಡೋದು. ಕಡಲೆಯನ್ನು ನಾನು ರಾತ್ರಿ ನೆನೆಯಲಿಕ್ಕೆ ಹಾಕಿಟ್ಟಿದ್ದೆ, ಈಗ ನೆನೆದಿದೆ ಕಡಲೆ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಈಗ ಕಡಲೆ ಮುಳುಗಷ್ಟು ನೀರನ್ನು ಹಾಕ್ತಿದ್ದೇನೆ. ಉಪ್ಪು ಹಾಕಿ ಕಡಲೆಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಈಗ ಕಡಲೆಯನ್ನು ಬೇಯಲಿಕ್ಕೆ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟಿದ್ದೇನೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಹಲಸಿನಕಾಯಿಯನ್ನು ಬೇಯಲಿಕ್ಕೆ ಇಡುವ. ಇದಕ್ಕೆ 1.5 ಕಪ್ ಅಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇನೆ. ಕಾಲು ಟೀಸ್ಪೂನ್ ಅಷ್ಟು ಅರಸಿನ ಪೌಡ್ರನ್ನು ಹಾಕ್ತಿದ್ದೇನೆ. ಈಗ ಹಲಸಿನಕಾಯಿಯನ್ನು ಬೇಯಲಿಕ್ಕೆ ಇಡುವ. ಈಗ ಮಸಾಲವನ್ನು ಗ್ರೈಂಡ್ ಮಾಡುವ.
ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನೀರು ಹಾಕದೇನೆ ಸಹ ಗ್ರೈಂಡ್ ಮಾಡ್ಬೋದು, ನಮ್ಮ ಮಿಕ್ಸಿಯಲ್ಲಿ ಗ್ರೈಂಡ್ ಆಗೋದಿಲ್ಲ, ಹಾಗೆ ಸ್ವಲ್ಪ ನಾನು ನೀರನ್ನು ಹಾಕ್ತಿದ್ದೇನೆ. ಸ್ವಲ್ಪ ಬೇಯಲಿಕ್ಕೆ ಉಂಟು, ಇಡುವ. ಹಲಸಿನಕಾಯಿ ಬೆಂದಿದೆ, ಬೇಯಿಸಿದ ಕಡಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕುವ. ಉಪ್ಪನ್ನು ನೋಡಿಕೊಂಡು ಹಾಕಬೇಕು. ನಾವು ಕಡಲೆ ಬೇಯಲಿಕ್ಕೆ ಇಡುವಾಗ ಸಹ ಉಪ್ಪು ಹಾಕಿದ್ದೇವೆ, ಮತ್ತು ಹಲಸಿನಕಾಯಿ ಬೇಯಲಿಕ್ಕೆ ಇಡುವಾಗಲೂ ಉಪ್ಪು ಹಾಕಿದ್ದೇವೆ. ಹಾಗೆ ನೋಡಿ ಉಪ್ಪನ್ನು ಹಾಕಿದರೆ ಆಯಿತು. ಈಗ ಹಲಸಿನ ಪಲ್ಯ ರೆಡಿ ಆಯಿತು. ಈಗ ಒಗ್ಗರಣೆಯನ್ನು ಇಡುವ. ತೆಂಗಿನೆಣ್ಣೆಯನ್ನು ಹಾಕ್ತಿದ್ದೇನೆ. ಎಣ್ಣೆ ಬಿಸಿಯಾಗಿದೆ, ಈಗ ಸಾಸಿವೆಯನ್ನು ಹಾಕ್ತಿದ್ದೇನೆ. 1 ಟೀಸ್ಪೂನ್ ಸಾಸಿವೆ ಹಾಕಿದೆ. ಈಗ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಸ್ವಲ್ಪ ಹಿಂಗ್ ಹಾಕ್ತಿದ್ದೇನೆ. ಈಗ ಒಗ್ಗರಣೆ ಸೊಪ್ಪನ್ನು ಹಾಕ್ತಿದ್ದೇನೆ. ಈಗ ಒಗ್ಗರಣೆ ಹಾಕುವ. ಈ ಸೀಸನಲ್ಲಿ ಹಲಸಿನಕಾಯಿ ಸಿಗ್ತದೆ. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.